ಬುಧವಾರ ಜನಿಸಿದವರ ಸ್ವಭಾವ ಹಾಗೂ ವೈವಾಹಿಕ ಜೀವನ ಹೇಗಿರುತ್ತದೆ ತಿಳಿಯೋಣ. ಇವರು ಸಾಮಾನ್ಯವಾಗಿ ಹೆಚ್ಚು ಸಕ್ರಿಯ ವ್ಯಕ್ತಿಗಳು ಹಾಗೂ ಬುದ್ಧಿವಂತರೂ ಆಗಿರುತ್ತಾರೆ. ಬುಧವಾರ ಜನಿಸಿದವರ ಸ್ವಭಾವ, ವೃತ್ತಿ, ವೈವಾಹಿಕ ಜೀವನ, ಪ್ರೀತಿಯ ಜೀವನದ ಕುರಿತು ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ. ಬುಧವಾರ ಜನಿಸಿದ ವ್ಯಕ್ತಿಗಳು ಪ್ರಸಿದ್ಧ ವ್ಯಕ್ತಿಗಳಾಗಿರುತ್ತಾರೆ. ಇವರು ಜೀವನದಲ್ಲಿ ಎಲ್ಲವನ್ನೂ ಪ್ರಶ್ನೆ ಮಾಡುತ್ತಾರೆ. ಬಹುಮುಖ ಸಾಮರ್ಥ್ಯ ಹೊಂದಿರುವ ಇವರು ಹೆಚ್ಚು ಸಂವೇದನಾಶೀಲರಾಗಿರುತ್ತಾರೆ. ಇವರು ಸಾಮಾನ್ಯವಾಗಿ ಹೆಚ್ಚು ಸಕ್ರಿಯ ವ್ಯಕ್ತಿಗಳು ಹಾಗೂ ಬುದ್ಧಿವಂತರು ಆಗಿರುತ್ತಾರೆ. ಆದರೆ ಜೀವನದ ಕೆಲವು ಸಂಗತಿಗಳಲ್ಲಿ ಅಸಡ್ಡೆ ಹಾಗೂ ಅಲಸ್ಯವನ್ನು ಸಹ ತೋರುತ್ತಾರೆ. ತಮ್ಮ ಸುತ್ತಲೂ ನಡೆಯುವ ಹೊಸ ಬೆಳವಣಿಗೆ ಹಾಗೂ ಜ್ಞಾನದ ಬಗ್ಗೆ ನಿರಂತರ ಕಲಿಕೆಯನ್ನು ತೋರುತ್ತಾರೆ. ಎಲ್ಲ ವಿಷಯಗಳಲ್ಲೂ ಉತ್ಸಾಹಭರಿತವಾದ ಕಲಿಕಾ ಪ್ರವೃತ್ತಿಯನ್ನು ತೋರುತ್ತಾರೆ. ಬುಧವಾರ ಜನಿಸಿದ ವ್ಯಕ್ತಿಗಳು ಸಾಮಾನ್ಯವಾಗಿ ವಿಶ್ಲೇಷಣಾತ್ಮಕ ಚಿಂತಕರು. ಪ್ರಸ್ತುತ ಪರಿಸ್ಥಿತಿ ಹೇಗಿದೆ, ಸುತ್ತಲಿನ ವಾತಾವರಣ ಹೇಗಿದೆ ಎನ್ನುವುದರ ಆಧಾರದ ಮೇಲೆ ಅವರು ಜೀವನದ ಪ್ರಾಮುಖ್ಯತೆಯನ್ನು ಅರಿತುಕೊಳ್ಳುವರು. ಜೊತೆಗೆ ಅದಕ್ಕೆ ತಕ್ಕಂತೆ ತಮ್ಮ ನಡತೆಯನ್ನು ತಿದ್ದುಕೊಳ್ಳುವರು. ಸಾಮಾಜಿಕ ಜೀವನವನ್ನು ಇಷ್ಟಪಡುವ ಇವರು ತಮ್ಮ ಸುತ್ತಮುತ್ತಲಿನ ಜನರು ಹಾಗೂ ನೆರೆಹೊರೆಯರ ವ್ಯಕ್ತಿಗಳೊಂದಿಗೆ ಉತ್ಸಾಹದ ವರ್ತನೆಯನ್ನು ತೋರುವರು. ಆಳವಾದ ಚಿಂತನೆಯನ್ನು ತಕ್ಷಣದಲ್ಲಿ ಕೈಗೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಸಂವಾದದಲ್ಲಿ ಅತ್ಯಂತ ಪ್ರವೀಣರಾದ ಇವರು ಎಂಥವರನ್ನು ಸಹ ಮಾತಿನಲ್ಲಿ ಸೋಲಿಸುವ ಹಾಗೂ ಅವರಿಗೆ ಮನವರಿಕೆ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಕೆಲವೊಮ್ಮೆ ಇವರು ತಮ್ಮ ಮಾತಿನಿಂದಾಗಿಯೇ ಕೆಲವು ತೊಂದರೆಗಳನ್ನು ಮೈಮೇಲೆ ಎಳೆದುಕೊಳ್ಳುವ ಸಾಧ್ಯತೆಗಳಿರುತ್ತವೆ. ಇವರು ಇದರಿಗೆ ಅತ್ಯಂತ ಅಬ್ಬರದ ಹಾಗೂ ಜೋರಾದ ವ್ಯಕ್ತಿಗಳಂತೆ ತೋರುವರು. ಇವರ ಅದೃಷ್ಟ ಸಂಖ್ಯೆ 5. ಅದೃಷ್ಟ ಮತ್ತು ನಕಾರಾತ್ಮಕ ಫಲಿತಾಂಶವನ್ನು ಪಡೆಯಲು ಇವರು ಈ ಸಂಖ್ಯೆಯನ್ನು ಬಳಸಬಹುದು. ಜೊತೆಗೆ ಯಾವುದೇ ಶುಭ ಕೆಲಸ ಮಾಡುವ ಮುನ್ನ ಬುಧವಾರ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ಕೈಗೊಳ್ಳಬೇಕು. ಬುಧವಾರ ಜನಿಸಿದ ವ್ಯಕ್ತಿಗಳು ಸಾಮಾನ್ಯವಾಗಿ ಹೆಚ್ಚು ತಾರ್ಕಿಕ ಮನಸ್ಸಿನವರಾಗಿರುತ್ತಾರೆ. ಗಣಿತ, ವಿಜ್ಞಾನ ಹಾಗೂ ಪ್ರಾಯೋಗಿಕ ಸಂಗತಿಗಳಿಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಅತ್ಯುತ್ತಮ ಸ್ಥಾನ ಹಾಗೂ ಯಶಸ್ಸನ್ನು ಪಡೆದುಕೊಳ್ಳುವರು. ಇವರಲ್ಲಿ ಇರುವ ಕುತೂಹಲದ ಸ್ವಭಾವವು ಸುತ್ತಲಿನ ಇರುವ ಸಂಗತಿಗಳ ಬಗ್ಗೆ ಅನ್ವೇಷಣೆ ನಡೆಸಲು ಸಹಾಯವಾಗುವುದು. ಪ್ರಯಾಣವನ್ನು ಪ್ರೀತಿಸುವ ಇವರು ಹೊಸ ಹೊಸ ಪ್ರದೇಶ ಹಾಗೂ ಜನರೊಂದಿಗೆ ಬೆರೆಯಲು ಬಯಸುತ್ತಾರೆ. ಜೊತೆಗೆ ಅಲ್ಲಿಯ ವಿಶೇಷ ಸಂಗತಿಗಳನ್ನು ತಿಳಿದುಕೊಳ್ಳುವರು. ಎಲ್ಲರಿಗೂ ಸಹಾಯ ಮಾಡುವ ಹೃದಯವಂತ ರಾಶಿಯವರು ಇವರು. ಇವರು ತಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡು ವೃತ್ತಿ ಜೀವನದಲ್ಲಿ ಮೇಲೆ ಬರಲು ಪ್ರಯತ್ನಿಸುವರು. ಇವರ ಶ್ರಮ ಹಾಗೂ ಬುದ್ಧಿವಂತಿಕೆಯ ಪ್ರಭಾವದಿಂದ ಅಂದುಕೊಂಡಿದ್ದನ್ನು ಬಹುಬೇಗ ಪಡೆದುಕೊಳ್ಳುವರು. ಉತ್ತಮ ಆಲೋಚನೆ ಮತ್ತು ಗುರಿಯೊಂದಿಗೆ ಕೆಲಸವನ್ನು ಸಂಘಟಿಸಲು ಪ್ರಯತ್ನಿಸಬೇಕಾಗುತ್ತದೆ. ಆಗಾಗ ಕಾಡುವ ಗೊಂದಲ ಹಾಗೂ ಸೋಮಾರಿತನವನ್ನು ನಿಯಂತ್ರಿಸಲು ಧ್ಯಾನ ಮತ್ತು ಯೋಗದಲ್ಲಿ ತೊಡಗಿಕೊಳ್ಳಬೇಕು. ಬುಧವಾರ ಜನಿಸಿದವರು ಅತ್ಯುತ್ತಮ ಸಂವಾದನ ಕೌಶಲ್ಯವನ್ನು ಹೊಂದಿರುತ್ತಾರೆ. ಪ್ರೀತಿ ಪಾತ್ರರೊಂದಿಗೆ ಹೇಗೆ ವರ್ತಿಸಬೇಕು, ಮಾತಿನಲ್ಲಿ ಅವರನ್ನು ಹೇಗೆ ಆಕರ್ಷಿಸಬೇಕು ಎನ್ನುವುದು ಇವರಿಗೆ ತಿಳಿದಿರುತ್ತದೆ. ಸ್ನೇಹಿತರೊಂದಿಗೆ ಹಾಗೂ ಸಂಗಾತಿಯ ಜೊತೆ ಎಲ್ಲಾದರೂ ಪ್ರಯಾಣಿಸುವಾಗ ಯಾವ ರೀತಿಯ ಮಾತುಗಳನ್ನು ಆಡಬೇಕು, ಅವರನ್ನು ಹೇಗೆ ಸಂತೋಷಗೊಳಿಸಬೇಕು ಎನ್ನುವುದನ್ನು ಚೆನ್ನಾಗಿ ತಿಳಿದಿರುತ್ತಾರೆ. ಯಾವುದೇ ತೊಂದರೆ ಹಾಗೂ ಅಡೆತಡೆ ಇಲ್ಲದೆ ಎಲ್ಲರೊಂದಿಗೂ ಮುಕ್ತವಾಗಿ ಬೆರೆಯುತ್ತಾರೆ. ತಾವು ಇಷ್ಟಪಡುವ ವ್ಯಕ್ತಿಗಳಿಂದ ಹೆಚ್ಚಿನ ಯಾವ ಸಂಗತಿಗಳನ್ನೂ ಸಹ ಬಯಸದ ವ್ಯಕ್ತಿಗಳು. ತಮ್ಮ ಪ್ರೇಮಿಗಳು ಹಾಗೂ ತಮಗೆ ಇಷ್ಟವಾಗುವಂತಹ ವ್ಯಕ್ತಿಗಳ ತಪ್ಪುಗಳನ್ನು ಸಹ ಬಹುಬೇಗ ಕ್ಷಮಿಸುವ ಹೃದಯವಂತರಾಗಿರುತ್ತಾರೆ. ಹಾಗಾಗಿ ಇವರ ಸಂಗಾತಿಗಳು ಇವರನ್ನು ಅದ್ಭುತವಾದ ಪ್ರೇಮಿ ಎಂದು ಬಯಸುವರು. ತಮ್ಮ ಪ್ರೀತಿಗೆ ಹಾಗೂ ಕುಟುಂಬಕ್ಕೆ ಬೇಕಾದ ರಕ್ಷಣೆ ಹಾಗೂ ಪ್ರೀತಿಯನ್ನು ನೀಡುವರು. ಬುಧವಾರ ಹುಟ್ಟಿದವರು ಕೆಲವು ಸಮಯದಲ್ಲಿ ಕುಟುಂಬದ ಸಂತೋಷ ಹಾಗೂ ಒಳಿತಿಗಾಗಿ ನೀವು ನಿಮ್ಮ ಮಾರ್ಗವನ್ನು ಬದಲಾಯಿಸಿಕೊಳ್ಳಬೇಕಾಗುವುದು. ಅತಿಯಾದ ಮಾತಿನಿಂದ ಸಂಬಂಧಗಳಲ್ಲಿ ಸಂಘರ್ಷ ಹಾಗೂ ತರ್ಕ ಏರ್ಪಡುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಹಾಗಾಗಿ ಆದಷ್ಟು ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿರಿಸಿಕೊಳ್ಳಬೇಕು. ಸಂಗಾತಿಯ ಅಗತ್ಯತೆ ಹಾಗೂ ಆಸಕ್ತಿಯ ಕಡೆಗೆ ನೀವು ಒಲವು ಹಾಗೂ ಪ್ರೋತ್ಸಾಹ ನೀಡುವುದರ ಮೂಲಕ ನಿಮ್ಮ ವಿವಾಹದ ಜೀವನವನ್ನು ಸುಂದರವಾಗಿ ಇಟ್ಟುಕೊಳ್ಳಬಹುದು. ಜ್ಯೋತಿಷ್ಯದ ಪ್ರಕಾರ ಬುಧವಾರ ಹುಟ್ಟಿದವರು ಬಹುಮುಖ ಸಾಮರ್ಥ್ಯ ಹೊಂದಿದ್ದು ಹೆಚ್ಚು ಸಂವೇದನಾಶೀಲರಾಗಿರುತ್ತಾರೆ. ಬುಧವಾರ ಜನಿಸಿದವರು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿರಿ.